ಕೋವಿಡ್ ಕೇರ್ ಸೆಂಟರ್ ಮಾಡಲಿ, ಹೋಮ್ ಐಸೋಲೇಷನ್ ಆಗಲಿ, ಹಾಸ್ಪಿಟಲ್ ಆಗಲಿ, ಸೊ ಪ್ರಾಪರ್ ಮೆಡಿಕಲ್ ಸೂಪರ್ವಿಷನ್ ಬೇಕೇ ಬೇಕು. ನೋಡಿ, ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ಬರಿಗೆ ಒಂದು 2 ಲೀಟ್ರ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ, ಅವರು ಮನೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಯೂಸ್ ಮಾಡ್ತಿರ್ತಾರೆ. ಆಕ್ಸಿಜನ್ ಕಾನ್ಸಂಟ್ರೇಟರಲ್ಲಿ ಡಿಸ್ಟಿಲ್ ವಾಟ್ರಿಗೆ ಬದಲಾಗಿ ಅವರೇನಾದ್ರು ಟ್ಯಾಪ್ ವಾಟ್ರ್ ಯೂಸ್ ಮಾಡಿದ್ರು, ಇದರಿಂದನು ಬ್ಲಾಕ್ ಫಂಗಸ್ ಇನ್ಸಿಡೆಂಟ್ ಜಾಸ್ತಿ ಆಗ್ಬೋದು. ಆ್ಯಂಡ್ ಅವ್ರಿಗೆ ಮೈಲ್ಡ್ ಕೋವಿಡ್ ಇರುತ್ತೆ, ಅವ್ರಿಗೆ ಸ್ಟಿರಾಯ್ಡ್ಸ್ ಬೇಕಾಗಿರಲ್ಲ. ಯಾರೋ ಡಾಕ್ಟ್ರ್ ಹೇಳಿದ್ರು, ಯಾರೋ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋ ಸ್ಟಿರಾಯ್ಡ್ ಶುರು ಮಾಡೋದು, ಸ್ಟಿರಾಯ್ಡ್ಸ್ ತೊಗೊಂಡ ತಕ್ಷಣ ಬೇಗ ಸಿಂಪ್ಟಮ್ ಕಡಿಮೆ ಆಗಿಬಿಡುತ್ತೆ. ಆ ಸಿಂಪ್ಟಮ್ ಕಡಿಮೆ ಆಗಲಿ ಅಂತ ಸ್ಟಿರಾಯ್ಡ್ ಯೂಸ್ ಮಾಡೋದು. ಆ್ಯಂಡ್ ಶುಗರ್ ಇರುತ್ತೆ, ಶುಗರ್ ಚೆಕ್ ಮಾಡ್ಕೊಂಡಿರಲ್ಲ, ಶುಗರ್ ಚೆಕ್ ಮಾಡ್ಕೊಂಡಲ್ಲೇ ಮನೇಲಿ ಮೆಡಿಸಿನ್ ತೊಗೊಂತಿರೋದು, ಇವೆಲ್ಲ. ಈಗ ಸಪೋಸ್ ಯಾರಾದರೂ ಕೋವಿಡ್ ಇರೋರಿಗೆ ಶುಗರ್ ಜಾಸ್ತಿ ಆದರೆ ಆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಡಾಕ್ಟ್ರ್ ಹೆಲ್ಪ್ ಬೇಕು. ಇದು ಯಾವುದೂ ಸೂಪರ್ವಿಷನ್ ಇಲ್ಲದೆ ಆಗೋದೇ ಇಲ್ಲ. ಕರೆಕ್ಟಾಗಿ ಕೋವಿಡ್ ಕೇರ್ ಸೆಂಟರ್ ಆಗಲಿ, ಹಾಸ್ಪಿಟ್ಲ್ ಆಗಲಿ, ವಿತೌಟ್ ಮೆಡಿಕಲ್ ಸೂಪರ್ವಿಷನ್ ಇಲ್ಲದೆ ಟ್ರೀಟ್ಮೆಂಟ್ ಕಂಟಿನ್ಯೂ ಆದರೆ ಇದೆಲ್ಲ ಕಾಂಪ್ಲಿಕೇಟ್ಸ್ ಆಗ್ಬೋದು. ಹಾಗಾಗಿ ಏನೇ ಸೆಂಟರ್ ಆಗಲಿ, ಕೋವಿಡ್ ಕೇರ್ ಸೆಂಟರ್ ಆಗಲಿ, ಬರೀ ಫಸ್ಟ್ ಆಫ್ ಆಲ್ ನಮ್ಮದಕ್ಕೆ ಒಳ್ಳೆ ಹಾಸ್ಪಿಟಲ್ಗಳು ಕಡಿಮೆ, ಕೋವಿಡ್ ಕೇರ್ ಸೆಂಟರ್ಸು ಕಡಿಮೆ, ಅದ್ರ ಜೊತೆಗೆ ಮೆಡಿಕಲ್ ಸೂಪರ್ವಿಷನ್ ಇಲ್ಲದೆ ಎಲ್ಲ ಮಾಡ್ತಾ ಹೋದರೆ ಈ ಥರ ಕಾಂಪ್ಲಿಕೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ.